ಒಂದು ಪುನಃ ಪರ್ವತವಾಗಿ ಹಾಕೊಂಡಿದ್ದಾರೆ ಯೋಜನೆ. ಯಾಕೆ ಯೋಜನೆ ಹಾಕೊಂಡಿದ್ದಾರೆ ಅಂತಂದ್ರೆ, ಏನು ಇವತ್ತು ದಿವಸ 24ನೇ ಪಂಚಾಯತಿ ಆಗಿರುತ್ತೆ, ಹಾಗಾಗಿ ಏನು ಇವತ್ತು ದಿವಸ ಈ ಯೋಜನೆ ಹಾಕೊಂಡಿದ್ದಾರೋ, ಇದು ನಿಜವಾಗಲು ರೈತ ಮುಖಂಡರ ಒಂದು ಆಲವನ್ನು ಅವರು ಯೋಚನೆ ಮಾಡಿ ಈ ಒಂದು ಸುದೀರ್ಘವಾಗಿ ಈ ಯೋಜನೆಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 30 ಪಂಚಾಯತ್ಗಳು ಆದ ನಂತರ ಪ್ರತಿಯೊಂದು ಗ್ರಾಮಕ್ಕವರು ಭೇಟಿ ಕೊಡ್ತಾರೆ. ಹಾಗಾಗಿ ಯಾವುದೇ ಜನಾಂಗ ಆಗಿರ್ಬೋದು, ಪ್ರತಿಯೊಂದು ಊರಿನಲ್ಲಿ ಸ್ಮಶಾನಕ್ಕೆ ಅಂತ ತಾವು ಏನು ಇಲ್ಲವೋ ಅದನ್ನು ಅರ್ಜಿಗಳನ್ನು ಕೊಡ್ಬೋದು ಸ್ಮಶಾನಕ್ಕಾಗಿ. ಆ ಜಾತಿ ಈ ಜಾತಿ ಆ ಭಾವ ಈ ಭಾವ ಎಂಥದ್ದು ಇಲ್ಲ, ಯಾರೇ ಆಗಿರ್ಬೋದು. ಆಮೇಲೆ ನಮ್ಮ ಪೆದ್ದಪ್ಪಣ್ಣ ಅವರು ಮಾತಂದ್ರು, ನಿನ್ನೆ ನಾನು ಪ್ರಸ್ತಾಪ ಮಾಡಿದೆ, ಇಡೀ ಬೈರ್ಕೋರ್ ಹೋಬಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಪಿನ್ ನಂಬರ್ ತೆಗಿಬೇಕು ಅಂತ ಸರ್ಕಾರ ಯೋಚನೆ ಮಾಡಿತ್ತು, ಈಗ ಅದು ನಿಂತೋಗಿದೆ. ದಯವಿಟ್ಟು ನಮ್ಮ ನಾಗೇಶಣ್ಣ ಅವರು ಇದು ನಿಜವಾಗ್ಲೂ ಇದು ಹೋಗಲಾಡಿಸ್ಬೇಕು. ಸ್ವಲ್ಪ ಈ ಒಂದು ಪಿನ್ ನಂಬರ್ ಹೋಗಲಾಡಿಸಿದ್ರೆ ರೈತಾಪಿ ಜನಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತದೆ, ಅವರು ಸುಖಕರವಾಗಿರ್ತಾರೆ. ತಾಲೂಕು ಅಂಶದಲ್ಲಿ ನಿಜವಾಗ್ಲೂ ಆಟಾಡ್ತಾ ಇರ್ತಾರೆ, ನೂರಕ್ಕೆ 10 ಜನದ ಮಾತ್ರ ದುರಸ್ತಿ ಆಗಿರ್ತದೆ, ಇನ್ನು 90 ಭಾಗ ಇಲ್ಲ. ನಾನು ಕಂಡಂತ ಒಂದು ಸತ್ಯ ಇದು. ಯಾಕಂತಂದ್ರೆ ಇದೊಂದು ಓಡಾಡಿಸ್ಬಿಟ್ರೆ ಆ ರೈತನಿಗೆ ಒಳ್ಳೇದಾಗ್ತಿದೆ, ಅಣ್ಣ ನಾಗೇಶ್ವರ ಕ್ರೀಡೆಯಲ್ಲಿ ಇದೊಂದು ಒಳ್ಳೇದು ಮಾಡಿದ್ರಪ್ಪ ಅಂತ. ಹಾಗಾಗಿ ನಾನು ಬೇಡ್ಕೊಳ್ಳೋದಿಷ್ಟೇ, ಇದೊಂದು ನಿಜವಾಗ್ಲೂ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಎರಡನೇದು ಏನು ದರಖಾಸ್ತು ಅಂತ ಕೇಳ್ಕೊಂಡು ಬಂದ್ರು, ನಿಜಾನೇ 28ನೇ ತಾರೀಕು ಇದು ಫೋಟೋ ಬರ್ತಾ ಇದ್ದಿದ್ರೆ ಮುಗಿಸಂದ್ರೆ ಒಬ್ಬಳಿಯಲ್ಲಿ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇತ್ತು, ಆ 10 ಜನಕ್ಕೂ ಅನುಕೂಲ ಆಗ್ತಾ ಇತ್ತು. ಅದಾದ ನಂತರ ಹಂತವಾಗಿ ಬೈಕೊಂಡಿರ್ಬೋದು, ಆವಣೆ ಇರ್ಬೋದು, ಪ್ರತಿಯೊಂದು ಒಬ್ಬಳಿಗೂ ಮಂತಟ್ಟು ಮಾಡಿಕೊಂಡು ನಿಂತಿದ್ದಾರೆ. ಸರ್ವೆ ಮಾಡ್ತಾರೆ, ಅವರೇ ಸರ್ವೆ ಮಾಡಿ ಆ ಫಲಾನುಭವಿ ಸರಿ ಇದೆಯಾ ಸರಿ ಇಲ್ವಾ ಅಂತ ಒಂದು ಕಡೆಯಿಂದ ಯೋಜನೆಯನ್ನು ಹಾಕೊಂಡು ಅವ್ರು ಬರ್ತಾ ಇದ್ದಾರೆ. ಇವತ್ತು ದಿವಸ ಅವ್ರ ಕಾರ್ಯಗಳು ನಿಜವಾಗ್ಲೂ ಹೇಳ್ತೀನಿ, ಬಹಳ ಚೆನ್ನಾಗಿರ್ತಕ್ಕಂಥ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ. ಇವತ್ತು ದಿವಸ ತಾವೆಲ್ಲ ಯೋಚನೆ ಮಾಡಬೇಕು, ಇದು ನಾಗೇಶ್ವರ ಅವರು ಶಾಸಕರು ಮಾಡ್ತಾ ಇರೋದು ಒಳ್ಳೇದ ಕೆಟ್ಟದ, ಈ ಯೋಜನೆ ಎಂತದ್ದು ಅಂತ ಹೇಳಿ ತಾವು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಎಮ್ಮೆ ಅಂತ ಹೇಳ್ತಾರೆ. ನಮ್ಮ ರಘುಣ್ಣವರು ಮಾತಾಡ್ತಾ ಇದ್ರು, ಯಾರು ಯಾರು ಬಿಡ್ತಾನ ಆ ದಿಡ್ತಾರೆ ಯಾರು ಬರಬೇಕು, ನಿಜಾನೇ ಹೇಳ್ತಾ ಇರೋದು. ನಾನು ನಿಮ್ಗೆ ಸಹಾಯ ಮಾಡಿದ್ರೆ ನೀವು ನಮಗೆ ಸಹಾಯ ಮಾಡಿ, ಇಲ್ಲಾಂತಂದ್ರೆ ಬೇಡ ಅಂತ ಹೇಳ್ತಾರೆ. ನೋಡಿ ಅದು ಒಂದು ಹೆಗ್ಗಳಿಕೆ ಮಾಡ್ತೀವಿ ತಾಲೂಕಲ್ಲಿ, ಯಾರು ಹೇಳಕ್ ಬರಲ್ಲ, ನಿಜವಾಗ್ಲೂ ಹೇಳ್ತಾರೆ. ಆ ದಮ್ಮು ತಾಕತ್ತಿರೋದೇ ಆ ಮಾತು ಹೇಳಕ್ ಬರೋದು. ನಾನು ಕೆಲಸ ಮಾಡ್ತೀನಿ, ನನಗೊಂದು ಮುಯಿ ಕೊಡಿ, ನಾನೊಂದು ಕೆಲಸ ಮಾಡ್ತೀನಿ ಅದು ಮುಯಿ ಕೊಡಿ ಅಂತಂದ್ರೆ ಅದಕ್ಕೆ ಅರ್ಥ ತಾವು ಯೋಚನೆ ಮಾಡ್ಬೇಕು. ಸಾರ್ವಜನಿಕ ಬಂಧುಗಳು ಈ ಒಂದು ಎರಡು ಮಾತನ್ನ ಮಾತಾಡಲಿಕ್ಕೆ ಈ ಒಂದು ಎರಡು ಮಾತನ್ನ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡುತ್ತಾ ಮಾತು. ಈಗ ಈ ಕಾರ್ಯಕ್ರಮ ಕುರಿತು